ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಾಲ್ಕು ದಶಕಗಳಲ್ಲಿ ಅಂದರೆ ನಲವತ್ತು ವರ್ಷಗಳಲ್ಲಿ ಸೆನ್ಸೆಕ್ಸ್ ಮುನ್ನೂರ ತೊಂಬತ್ತು ಪಟ್ಟು ಬೆಳವಣಿಗೆಯನ್ನು ಸಾಧಿಸಿರುವಂಥದ್ದು ಹೇಗೆ ಸೆನ್ಸೆಕ್ಸ್ ಇಷ್ಟು ದೊಡ್ಡ ಪ್ರಮಾಣದ ಬೆಳವಣಿಗೆಯನ್ನು ಸಾಧಿಸ್ತು ನಲವತ್ತು ವರ್ಷಗಳಲ್ಲಿ ಸೆನ್ಸೆಕ್ಸ್ ಅಂದರೆ ಷೇರು ಮಾರುಕಟ್ಟೆಯ ಸೂಚ್ಯಂಕವಾಗಿರುವಂತಹ ಸೆನ್ಸೆಕ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದಕ್ಕೆ ನಾವು ಸೆನ್ಸೆಕ್ಸ್ ಅಂತೇಳಿ ಕರಿತೀವಿ ಸೆನ್ಸೆಕ್ಸ್ ಆರಂಭವಾಗಿ ಈ ಸೂಚ್ಯಂಕ ಆರಂಭವಾಗಿ ನಲವತ್ತು ವರ್ಷಗಳು ಕಳೆದಿದ್ದಾವೆ ನಾಲ್ಕು ದಶಕಗಳು ಕಳೆದಿದ್ದಾವೆ ನಾಲ್ಕು ದಶಕಗಳಲ್ಲಿ ಮುನ್ನೂರ ತೊಂಬತ್ತು ಪಟ್ಟು ಬೆಳವಣಿಗೆಯನ್ನು ಸೆನ್ಸೆಕ್ಸ್ ಸಾಧಿಸಿದೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸೆನ್ಸೆಕ್ಸ್ ಆರಂಭವಾದ ಸಂದರ್ಭದಿಂದ ಇಲ್ಲಿಯ ತನಕ ಅಂದರೆ ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಹಣವನ್ನು ಸೆನ್ಸೆಕ್ಸ್ನಲ್ಲಿ ಹೂಡಿಕೆ ಮಾಡಿದರೆ ಇವತ್ತು ಅದೇ ಒಂದು ಲಕ್ಷ ರೂಪಾಯಿ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆಗಿರುತ್ತೆ ಅಂದರೆ ಎಷ್ಟು ಪಟ್ಟು ಬೆಳೀತು ಮುನ್ನೂರ ತೊಂಬತ್ತು ಪಟ್ಟು ಬೆಳವಣಿಗೆಯನ್ನು ಸೆನ್ಸೆಕ್ಸ್ ಸಾಧಿಸಿದೆ ನೀವು ಕೇಳ್ಬೋದು ಮುನ್ನೂರ ತೊಂಬತ್ತು ಪಟ್ಟಾದರೆ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆಗೋದಿಲ್ವಲ್ಲ ಅಂಥೇಳಿ ಆದರೆ ಇದಕ್ಕೆ ಬಂದಿರುವಂಥ ಲಾಭಾಂಶ ಏನಂತ ಹೇಳಿದ್ರೆ ಈಗ ಹೂಡಿಕೆ ಮಾಡಿರ್ತೀನಿ ಒಂದು ಲಕ್ಷ ರೂಪಾಯಿ ಆ ಒಂದು ಲಕ್ಷ ರೂಪಾಯಿಗೆ ಲಾಭಾಂಶ ಬಂದಿರುತ್ತೆ ಆ ಲಾಭಾಂಶವನ್ನು ಸೇರಿದಾಗ ಆ ಒಂದು ಲಕ್ಷ ರೂಪಾಯಿ ನಲವತ್ತು ವರ್ಷಗಳಲ್ಲಿ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆಗಿದೆ ಯೋಚನೆ ಮಾಡಿ ಒಂದು ಲಕ್ಷ ಎಲ್ಲಿ ಐದು ಪಾಯಿಂಟ್ ಆರು ಕೋಟಿ ರೂಪಾಯಿಯಲ್ಲಿ ಹೇಗೆ ಇದು ಸಾಧ್ಯ ಆಯಿತು ಅಂತ ಹೇಳಿದ್ರೆ ಹನಿ ಹನಿ ಗೂಡಿದರೆ ಹಳ್ಳ ಅಂಥೇಳಿ ನಾವು ಸ್ವಲ್ಪ ಹಣವನ್ನು ಇಟ್ಟು ಅದನ್ನು ಶೇಖರಿಸಿ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಸಮಯೋಚಿತವಾಗಿ ಹೂಡಿಕೆ ಮಾಡ್ತಾ ಬಂದರೆ ಅದನ್ನು ಬೆಳೆಸ್ತಾ ಹೋದರೆ ಆ ಹಣ ದೊಡ್ಡ ಮೊತ್ತವಾಗಿ ಪರಿವರ್ತನೆಗೊಳ್ಳುತ್ತೆ ಇದನ್ನೇ ನಾವು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳಿ ಕರಿತೀವಿ ನೀವು ಮತ್ತೊಂದು ಕಡೆ ಕೇಳ್ಬೋದು ಭಾಳಷ್ಟು ಜನ ಪ್ರಶ್ನೆ ಕೇಳ್ತಾರೆ ಸಾರ್ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಲಾ ನಿಜವಾಗ್ಲೂ ಲಾಭ ಬರುತ್ತಾ ನಷ್ಟ ಆಗಿಬಿಟ್ರೆ ಏನು ಮಾಡೋದು ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅವರೆಲ್ಲರಿಗೂ ಸರಳವಾದ ಉತ್ತರವನ್ನು ಸೆನ್ಸೆಕ್ಸ್ನ ಇತಿಹಾಸ ತಮ್ಮ ಕಣ್ಣ ಮುಂದೆ ತೆರೆದಿಟ್ಟಿದೆ ನಲವತ್ತು ವರ್ಷದಲ್ಲಿ ನಾನು ಯಾವ ರೀತಿ ಬೆಳೆದಿದ್ದೀನಿ ಎಷ್ಟು ಬೆಳವಣಿಗೆ ಸಾಧಿಸಿದ್ದೀನಿ ನಿಮಗೆ ಎಷ್ಟು ಲಾಭ ಕೊಟ್ಟಿದ್ದೀನಿ ಅನ್ನೋದನ್ನ ಸೆನ್ಸೆಕ್ಸ್ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಎಷ್ಟು ಪರ್ಸೆಂಟು ಅಂತ ನೀವು ಕೇಳ್ಬೋದು ನಲವತ್ತು ವರ್ಷಗಳಲ್ಲಿ ಮುನ್ನೂರ ತೊಂಬತ್ತು ಪಟ್ಟು ಬೆಳೆದಿರ್ತಕ್ಕಂಥ ಸೆನ್ಸೆಕ್ಸ್ ಸರಾಸರಿ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಲಾಭಾಂಶವನ್ನು ತನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿದೆ ಹಾಗಾದರೆ ಎಲ್ಲ ಹೂಡಿಕೆದಾರರಿಗೂ ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಲಾಭ ಸಿಕ್ಬಿಡ್ತಾ ಸಾರ್ ಅಂಥೇಳಿ ನೀವು ಕೇಳ್ಬೋದು ಖಂಡಿತವಾಗಿಯೂ ಎಲ್ಲರಿಗೂ ಸಿಕ್ಕಿರೋದಿಲ್ಲ ಯಾರೂ ಸರಿಯಾದ ಕಂಪನಿಗಳಲ್ಲಿ ಸರಿಯಾದ ಸಂದರ್ಭದಲ್ಲಿ ಹೂಡಿಕೆ ಮಾಡಿ ದೀರ್ಘಾವಧಿಯಲ್ಲಿ ಕಾಯಕ ಕಾಯಕದು ಕಾಯುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಈ ರೀತಿಯ ಲಾಭಾಂಶ ಸಿಗೋದಕ್ಕೆ ಸಾಧ್ಯ ವಾರನ್ ಬಫೆಟ್ ಹೇಳ್ತಾರೆ ಕನಿಷ್ಠ ಹತ್ತು ವರ್ಷ ಆದರೂ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹಿಡಿದಿಟ್ಕೊಳ್ಳೋ ಅಂಥ ಶಕ್ತಿ ನಿಮಗಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಕಮ್ ಟು ಸ್ಟಾಕ್ ಮಾರ್ಕೆಟ್ ನೀವು ದಯವಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಬರಬೇಡಿ ಅಂತ ಹೇಳಿ ವಾರನ್ ಬಫೆಟ್ ಹೇಳ್ತಾರೆ ನೀವು ಕೇಳ್ಬೋದು ಏನು ಸಾರ್ ನಲವತ್ತು ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇಡ್ತಾರಾ ನಲವತ್ತು ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇಟ್ಬಿಟ್ಟು ನಮಗೆ ನಮ್ಮ ಜೀವನನೇ ಅರ್ಧ ಮುಗ್ದೋಗಿರುತ್ತಲ್ಲ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ನೀವು ಕೇಳೋದು ಸರಿ ಆದರೆ ನೀವು ಯೋಚನೆ ಮಾಡಿ ಒಂದು ಸೈಟ್ ತಗೊಳ್ತೀರಿ ಒಂದು ಮನೆ ತಗೊಳ್ತೀರಿ ನಿಮ್ಮ ಮಗನಿಗೇನು ತೊಗೊಂಡಿರ್ತೀರಿ ನಿಮ್ಮ ಮಗ ದೊಡ್ಡವನಾಗಿ ಅವನಿಗೊಬ್ಬ ಮಗನೋ ಮಗಳು ಬಂದ ನಂತರದಲ್ಲಿ ಆ ಸೈಟ್ನ ಮಾರ್ತೀರಿ ಮೂವತ್ತು ವರ್ಷ ನಲವತ್ತು ವರ್ಷ ನೀವು ಒಂದು ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಿ ಲಾಭಕ್ಕಾಗಿ ಎಷ್ಟು ವರ್ಷ ಕಾಯ್ತೀರಿ ಅಂದರೆ ಅದು ನೀವು ಯಾವ ರೀತಿ ಲಾಭ ಲೆಕ್ಕ ಹಾಕ್ತೀರಿ ನಾನು ಹತ್ತು ಲಕ್ಷಕ್ಕೆ ತೊಗೊಂಡಿದ್ದೆ ಇವತ್ತು ಮೂವತ್ತೈದು ಲಕ್ಷಕ್ಕೆ ಹೋಯ್ತು ಅಂತ ಈ ಲೆಕ್ಕಾಚಾರದಲ್ಲಿ ನೀವು ಹತ್ತು ಲಕ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇಟ್ಟು ಅದನ್ನು ರಿಟರ್ನ್ಸನ್ನು ನಲ್ವತ್ತು ವರ್ಷಕ್ಕೆ ಲೆಕ್ಕ ಹಾಕಿಬಿಟ್ರೆ ನಾನು ಹೇಳಿದ್ನಲ್ಲ ಮುನ್ನೂರ ತೊಂಬತ್ತು ಪಟ್ಟು ಖಂಡಿತವಾಗಿಯೂ ರಿಯಲ್ ಎಸ್ಟೇಟ್ಗಿಂತ ಹೆಚ್ಚು ಲಾಭವನ್ನು ಕೊಡುವಂಥ ಶಕ್ತಿ ದೀರ್ಘಾವಧಿಯಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇದೆ ಇದನ್ನು ಸಾಬೀತು ಮಾಡಿದೆ ನೀವು ಹೇಳ್ಬೋದು ಬರೀ ರಿಯಲ್ ಎಸ್ಟೇಟಾ ಸರ್ ನಾವು ಜಾಸ್ತಿ ಇವತ್ತು ಜಾಸ್ತಿ ಯಾವುದೇ ಹೂಡಿಕೆ ಮಾಡೋದು ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಇಲ್ಲ ನಾವು ಸಾಂಪ್ರದಾಯಿಕ ಇನ್ಶೂರೆನ್ಸ್ ಪಾಲಿಸಿಗಳು ಏನಿದ್ದಾವೆ ಆ ಇನ್ಶೂರೆನ್ಸ್ ಪಾಲಿಸಿಗಳಲ್ಲೂ ಕೂಡ ಹದಿನೈದು ವರ್ಷ ಹತ್ತು ವರ್ಷ ಹೂಡಿಕೆ ಮಾಡ್ತೀವಿ ಪಿ ಪಿ ಎಫ್ನಲ್ಲಿ ಹದಿನೈದು ವರ್ಷ ಹೂಡಿಕೆ ಮಾಡ್ತೀವಿ ಹದಿನೈದು ವರ್ಷ ನಮಗೆ ಒಂದಿಷ್ಟು ಹಣವನ್ನು ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದೇ ಹಣವನ್ನು ನಾವು ಒಂತಿ ಒಂದಿಷ್ಟು ಭಾಗವನ್ನು ಶೇರ್ ಮಾರುಕಟ್ಟೆಯಲ್ಲಿ ಯಾಕೆ ತೊಡಗಿಸ್ಬಾರ್ದು ಅಥವಾ ಶೇರ್ ಮಾರ್ಕೆಟ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ತೊಡಗಿಸ್ಬಾರ್ದು ಖಂಡಿತವಾಗಿಯೂ ಈ ರೀತಿಯ ಒಂದು ಆಲೋಚನೆ ನಿಮ್ಮ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸುತ್ತೆ ಹಾಗ ಮಾತ್ರಕ್ಕೆ ನೀವು ತಕ್ಷಣ ಹೋಗಿ ಸ್ಟಾಕ್ ಮಾರ್ಕೆಟ್ಗೆ ದುಡ್ಡು ಹಾಕಬೇಕಾ ಖಂಡಿತ ಇಲ್ಲ ಮೊದಲು ತಿಳ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ತಿಸುತ್ತೆ ಯಾವ ರೀತಿ ನಾವು ಹೂಡಿಕೆ ಮಾಡಬೇಕು ಪೂರ್ವಾಪರ ತಿಳಿದುಕೊಂಡು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿ ಸಣ್ಣ ಪ್ರಮಾಣ ಅಂದ್ರೇನು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತೇಳಿ ಮ್ಯೂಚುವಲ್ ಫಂಡ್ನಲ್ಲಿ ಇರುತ್ತೆ ನಿಮಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಒಂದು ಐನೂರು ರೂಪಾಯಿ ಉಳ್ಸೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ತುಂಬ ಕಡಿಮೆ ಅಮೌಂಟನ್ನು ನಾನು ಹೇಳ್ತೀನಿ ಐನೂರು ರೂಪಾಯಿನ ನೀವು ತೆಗೆದು ಎಸ್ ಐ ಪಿ ಫಂಡ್ನಲ್ಲಿ ಹಾಕಿ ಪ್ರತಿ ತಿಂಗಳು ಐನೂರು ರೂಪಾಯಿ ಐನೂರು ರೂಪಾಯಿ ಹಾಕ್ತಾ ಹೋದರೆ ಒಂದು ಹಂತಕ್ಕೆ ಅದು ದೊಡ್ಡ ಮೊತ್ತಾಗುತ್ತೆ ಆ ಐನೂರು ರೂಪಾಯಿಗೆ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಅದು ಗುಣಾಕಾರ ಆಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಇರುತ್ತೆ ಹೀಗೆ ನೀವು ಮ್ಯೂಚುವಲ್ ಫಂಡ್ ಮೂಲಕ ಅಥವಾ ಶೇರ್ ಮಾರ್ಕೆಟಲ್ಲಿ ನೇರವಾಗಿ ಸಣ್ಣ ಪ್ರಮಾಣದ ಹೂಡಿಕೆ ಮಾಡೋದ್ರ ಮೂಲಕ ನೀವು ಬೇರೆ ಬೇರೆ ವಿಚಾರಗಳನ್ನು ಕಲಿಬೋದು ದೊಡ್ಡ ಕಂಪ್ನಿಗಳು ಯಾವುವು ಅವುಗಳನ್ನು ಹೂಡಿಕೆ ಮಾಡಿದರೆ ನಮಗೆ ರಿಸ್ಕ್ ಎಷ್ಟಿದೆ ಯಾವ ರೀತಿ ನಾವು ಹೂಡಿಕೆ ಮಾಡಬೇಕು ನಮ್ಮ ಹಣ ಮೋಸ ಆಗದೆ ಇರೋದು ರೀತಿಯಲ್ಲಿ ನಾವು ಹೇಗೆ ಕಾಪಾಡಕ್ಕೋಗಬೇಕು ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಯಾವತ್ತೂ ಅಷ್ಟೇ ಯಾರೋ ನಿಮಗೆ ಸ್ಟಾಕ್ ಬ್ರೋಕರ್ಗಳು ಹೆಲ್ಪ್ ಮಾಡ್ತಾರೆ ಅಂದ ತಕ್ಷಣ ನೇರವಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ಹೂಡಿಕೆ ಮಾಡಬೇಡಿ ಅಂತ ಹೇಳೋದಲ್ಲ ನೀವು ಹಾಕಿರೋ ಹಣವನ್ನು ಅವರನ್ನು ನಂಬಿ ಹಾಕಿರೋ ಹಣವನ್ನು ನೀವು ಗಮನಿಸ್ಕೊಳ್ಬೇಕು ಆ ಕಂಪ್ನಿ ಪರ್ಫಾರ್ಮ್ ಮಾಡ್ತಿದ್ಯಾ ಡಿವಿಡೆಂಡ್ ಎಷ್ಟು ಬಂತು ಈ ಮೂರನೇ ತ್ರೈಮಾಸಿಕ ಅವಧಿಯಲ್ಲಿ ಅಥವಾ ನಾಲ್ಕನೇ ತ್ರೈಮಾಸಿಕ ಅವಧಿಯಲ್ಲಿ ಎಷ್ಟು ಪ್ರಾಫಿಟನ್ನು ಈ ಕಂಪ್ನಿ ಮಾಡಿದೆ ಇದೆಲ್ಲವನ್ನು ಕೂಲಂಕಷವಾಗಿ ನೀವು ಪರಿಶೀಲನೆಯನ್ನು ಮಾಡಬೇಕು ಆಗ ಮಾತ್ರ ನೀವು ಹಾಕಿರುವಂಥ ದುಡ್ಡು ದೊಡ್ಡ ಮೊತ್ತವಾಗಿ ಮುನ್ನೂರು ತೊಂಬತ್ತು ಪಟ್ಟು ಬೆಳವಣಿಗೆ ಆಯಿತಲ್ಲ ಸೆನ್ಸೆಕ್ಸ್ನಲ್ಲಿ ಆ ರೀತಿ ನಿಮಗೆ ಪ್ರತಿಫಲವನ್ನು ಕೊಡುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಬರೇ ಮೂರನೇ ವ್ಯಕ್ತಿಗಳನ್ನು ನಂಬಿಕೊಂಡು ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಹಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಆಗೋಲ್ಲ ಅದಕ್ಕೆ ಹೇಳ್ತಾರೆ ವಾರ್ ಬಫೆಟ್ ನೋಡಿ ಎಲ್ಲ ಕಾಲಕ್ಕೂ ಪ್ರಸ್ತುತ ವಾರನ್ ಬಫೆಟ್ ಹೇಳುವಂಥ ಮಾತುಗಳು ಷೇರು ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಭಾಳ ಸಂದರ್ಭದಲ್ಲಿ ಅವು ಪ್ರಸ್ತುತ ಅಂತ ಅನ್ನಿಸ್ಕೊಳ್ತವೆ ಯಾಕೆ ಅನ್ನಿಸ್ಕೊಳ್ತವೆ ಅಂತ ಹೇಳಿದ್ರೆ ಅವ್ರು ಮೊದಲು ಹೇಳೋದೇ ಇದೆ ಷೇರು ಮಾರುಕಟ್ಟೆಯಲ್ಲಿ ಎಂದಿಗೂ ಹಣ ಕಳೆದುಕೊಳ್ಬೇಡಿ ಒಂದೇ ನಿಯಮ ಇದು ಎರಡನೇ ನಿಯಮ ಏನು ಅಂತ ಹೇಳಿದ್ರೆ ಒಂದೇ ನಿಯಮನ ಯಾವತ್ತೂ ಮರಿಬೇಡಿ ಅಂತೇಳಿ ಇದೆರಡನ್ನೂ ನೀವು ನೆನ್ಪಿಟ್ಕೊಳ್ಳಿ ಷೇರು ಮಾರುಕಟ್ಟೆಯಲ್ಲಿ ಖಂಡಿತ ಲಾಭ ಇದೆ ಸರಿಯಾದ ದಿಕ್ಕಿನಲ್ಲಿ ಸಾಗಿ ಲಾಭಾಂಶವನ್ನು ಗಳಿಸಿ ಪ್ರಗತಿಯ ಹಾದಿಯಲ್ಲಿ ಆರ್ಥಿಕತೆಯ ಪ್ರಗತಿಯ ಹಾದಿಯಲ್ಲಿ ನೀವು ಕೂಡ ಮುಂದೆ ಬನ್ನಿ ನೀವು ನೋಡಿ ಈ ಸರಿ ಸೆನ್ಸೆಕ್ಸ್ ಭಾಳ ಉತ್ತಮವಾಗಿ ಪ್ರತಿಕ್ರಿಯಿಸ್ತಾ ಇದೆ ಹಾಲಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸೂಚನೆಯ ಮೇರೆಗೆ ಸೆನ್ಸೆಕ್ಸ್ ಎಷ್ಟು ಉತ್ತಮ ರೀತಿಯಲ್ಲಿ ವರ್ತಿಸ್ತಿದೆ ಅಂತ ಹೇಳಿದ್ರೆ ಮೂವತ್ತೊಂಬತ್ತು ಸಾವಿರದ ಗಡಿಯನ್ನು ಸೆನ್ಸೆಕ್ಸ್ ದಾಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರದ ಗಡಿಯನ್ನು ಸೆನ್ಸೆಕ್ಸ್ ದಾಟಿತ್ತು ಅಂದರೆ ಬಿ ಜೆ ಪಿ ಸರ್ಕಾರ ಅಥವಾ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ ಇದ್ದಂಥ ಸೆನ್ಸೆಕ್ಸ್ ಇವತ್ತು ಮೂವತ್ತೊಂಬತ್ತು ಸಾವಿರ ಪಾಯಿಂಟ್ಸ್ಗೆ ಹೋಗಿದೆ ಅಂದರೆ ಭಾಳ ದೊಡ್ಡ ಬೆಳವಣಿಗೆ ಇದು ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಅಲ್ಲ ಎರಡು ಸಾವಿರದ ಎಂಟರ ಹದಿನೆಂಟರಲ್ಲಿ ಅಂಥ ಉತ್ತಮ ಫಲಿತಾಂಶವನ್ನು ಸೆನ್ಸೆಕ್ಸ್ ಅಥವಾ ನಿಫ್ಟಿ ಕೊಟ್ಟಿಲ್ಲ ಭಾಳ ಸಣ್ಣ ಪ್ರಮಾಣದ ಲಾಭಾಂಶವನ್ನು ಎರಡೂ ಸೂಚ್ಯಂಕಗಳು ಕೊಟ್ಟಿದ್ದಾರೆ ಆದರೆ ಈ ವರ್ಷ ಭಾಳ ಆಶಾದಾಯಕವಾಗಿ ಶೇರ್ ಮಾರುಕಟ್ಟೆ ಕಾಣ್ತಿದೆ ಆದರೂ ಎಚ್ಚರಿಕೆಯ ಜನ ಇಡುವಂಥದ್ದು ಭಾಳ ಮುಖ್ಯ ಎಚ್ಚರಿಕೆಯಿಂದ ಮುನ್ನಡೆಯಿರಿ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆ ಜೊತೆಗೆ ಹಣಕಾಸಿನ ವಿಚಾರಗಳನ್ನು ತಿಳಿದುಕೊಳ್ಳಿ ಧನ್ಯವಾದ